ಉಭಯ ಶಾಸಕರಾದಂತಹ ಶ್ರೀನಿವಾಸ ಅವರ ವಿರುದ್ಧವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಮಸ್ತ ಬಂಧುಗಳು ಕೂಡ ನಾವು ಅವರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಿರ್ಮಾಣ ಮಾಡಿದ್ದೇವೆ. ಕಾರಣ ಇಷ್ಟೇ, ಮನುಷ್ಯನಿಗೆ ನಾಲಿಗೆ ಇರೋದು ಕೆಟ್ಟ ಮಾತಾಡಲಿಕ್ಕೆ ಅಂತ ಅಲ್ಲ, ಮನುಷ್ಯ ಭಗವಂತ ನಮಗೆ ನಾಲಿಗೆಯನ್ನು ಕೊಟ್ಟಿರೋದು ಒಳ್ಳೆಯನ್ನು ಮಾತಾಡೋಣ, ಒಳ್ಳೆ ನಡತೆಯನ್ನು ಮಾಡೋಣ ಅನ್ನೋ ಉದ್ದೇಶದಿಂದ ನಮಗೆ ಭಗವಂತ ನಾಲಿಗೆಯನ್ನು ಕೊಟ್ಟಿದ್ದಾನೆ. ಆದರೆ ಸಂಸ್ಕಾರವಿಲ್ಲದಂತ ಜನಪ್ರತಿನಿಧಿ ಆದಂತ ಎಸ್ ಆರ್ ಶ್ರೀನಿವಾಸ ಅವರು ಹಿರಿಯ ಮುತ್ಸದ್ದಿ ಅವರು ಏನು ರಾಜಕೀಯ ರಂಗದಲ್ಲಿ ಇರುವಷ್ಟು ಅವರಿಗೆ ವಯಸ್ಸಾಗಿಲ್ಲ, ಆದರೂ ಕೂಡ ಅಂತ ಮುತ್ಸದ್ದಿಯನ್ನು ಬಹಳ ಏಕವಚನದಲ್ಲಿ ಬಹಳ ತುಚ್ಚವಾಗಿ ಅಂತ ಭಾಷೆಯನ್ನು ಖಂಡಿತ ಯಾವ ಒಂದು ಸುಸಂಸ್ಕೃತ ಅದನ್ನು ಅಂತ ಭಾಷೆಯನ್ನು ಬಳಸೋದಿಲ್ಲ. ಅಂತ ಭಾಷೆಯನ್ನು ಅವರಿಗೆ ಯಾರು ತಿಳಿ ಹೇಳಿದರೋ, ಯಾರು ಬುದ್ಧಿ ಕಲಿಸಿದರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಅಂತ ಭಾಷೆ ಸಾಮಾನ್ಯವಾಗಿ ಯಾರು ಕೂಡ ಮಾತಾಡೋದಿಲ್ಲ, ಅಂತ ಭಾಷೆಯನ್ನು ಉಪಯೋಗಿಸಿದ್ದಾರೆ. ದಯಮಾಡಿ ಆ ಒಂದು ಹಿರಿತನಕ್ಕೆ ಗೌರವ ಕೊಟ್ಟು ಕ್ಷಮೆಯನ್ನು ಯಾಚಿಸಬೇಕು. ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಪಾಠವನ್ನು ಸಮಾಜ ಅಥವಾ ಜನ ನಮ್ಮ ಪಾರ್ಟಿ ಒಂದು ಕೈಗೊಳ್ಳುತ್ತೇವೆ ಅಂತ ಈ ಸಮಯದಲ್ಲಿ ನಮ್ಮ ಎಲ್ಲ ಹಿರಿಯರು ಕೂಡ ಇದ್ದಾರೆ. ದಯಮಾಡಿ ಮತ್ತೊಮ್ಮೆ ಅವರಿಗೆ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ, ಅದನ್ನು ಎಚ್ಚರಿಕೆ ತಿಳ್ಕೊಬೇಕು ಅಥವಾ ಯಾವ್ದಾದ್ರೂ ತಿಳ್ಕೊಳ್ಳಿ. ದಯಮಾಡಿ ಆ ಒಂದು ಹಿರಿತನಕ್ಕೆ ಆ ಮುತ್ತೈದತನಕ್ಕೆ ದಯಮಾಡಿ ಅವರು ಗೌರವ ಕೊಟ್ಟು ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ, ಕ್ಷಮೆಯನ್ನು ಯಾಚಿಸ್ತಿದ್ದಾದರೆ ಅವರು ಒಂದು ಈ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಒಂದು ಅರ್ಹರು, ಆ ಒಂದು ಸ್ಥಾನದಲ್ಲಿ ಇರತಕ್ಕಂಥದ್ದು ಅರ್ಹರು. ಇಲ್ಲದೇ ಇದ್ದ ಖಂಡಿತ ತತ್ಕ್ಷಣ ರಾಜೀನಾಮೆಯನ್ನು ಕೊಟ್ಟು ಸಾಮಾನ್ಯ ಪ್ರಜೆಯಾಗಲಿ, ಜನಗಳು ಓಟ್ ಹಾಕಿ ಆ ಒಂದು ಸ್ಥಾನದಲ್ಲಿ ಕುಣಿಸೋದು ಜನಪ್ರತಿನಿಧಿಗಳಿಗೆ ಬಾಯಿ ಬಂದು ಮಾತಾಡಲಿಕ್ಕಲ್ಲ. ಈ ಒಂದು ಸಮಾಜವನ್ನು ಒಳ್ಳೆಯ ಕೆಲಸದಲ್ಲಿ ಒಳ್ಳೆಯ ತಂದಲ್ಲಿ ತಗೊಂಡೋಗ್ಬೇಕು ಅಂತೇಳಿ ಆ ಒಂದು ಶಾಸಕ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಒಂದು ಶಾಸಕ ಸ್ಥಾನಕ್ಕೆ ಗೌರವವನ್ನು ಕೊಡುವುದೇ ಆದರೆ ಖಂಡಿತ ಅವರು ಕ್ಷಮೆಯಾಚನೆ ಮಾಡಬೇಕು. ಆದರೆ ಹಲವಾರು ಜನ ಈ ಥರ ಮಾತಾಡಿ ಉದಾಹರಣೆಗೆ ಬೇಕಾದಷ್ಟಿದ್ದಾವೆ. ಹಾಗಾಗಿ ದಯಮಾಡಿ ತತ್ಕ್ಷಣ ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಈ ತುಮಕೂರಿನ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.